ಸೊ ಇವತ್ತು ನಾನು ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀನಿ. ಸೊ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿದರೆ ವೆಹಿಕಲ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಸೊ ಎ ಸಿನೂ ಆನ್ ಆಗುತ್ತೆ. ರಫ್ ಆಗಲ್ಲ, ಸ್ಮೂತಾಗಿ ಕ್ರೂಸ್ ಮಾಡ್ತೀವಿ ಅಂತ ಹೇಳಿದ್ರೆ 17.5 ತನಕನ ಬರುತ್ತೆ. ತುಂಬ ಕೆಪಾಸಿಟಿ ಇರುವಂಥ ಬೂಟು. ಸೊ ಅನ್ಲಾಕ್ ಮಾಡಿದರೆ ನೋಡ್ತಿರ್ಬೋದು ಮಿರರ್ ಕೂಡ ಓಪನ್ ಆಗುತ್ತೆ. ಸೊ ಅಪ್ರೋಚ್ ರೀಚು ಇದೆ, ಅಪ್ ಆ್ಯಂಡ್ ಡೌನ್ ಕೂಡ ಇದೆ. ಸೊ ನಿಮಗೆ ಯಾವ ಪೊಸಿಷನಲ್ಲಿ ಬೇಕೋ ಆ ಪೊಸಿಷನಲ್ಲಿ ಫ್ರಂಟು ಬ್ಯಾಕು ಮತ್ತು ರಿಕ್ಲೈನ್ ಡಿಕ್ಲೈನ್ ಕೂಡ ಇದೆ. ಸೊ ಟಚ್ ಸೆನ್ಸಿಟಿವ್ ಉಂಟು, ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಸ್ಟೇರಿಂಗ್ ಕೂಡ ನೋಡ್ತಿರೋದು ಅದೇ ಕಂಟ್ರೋಲ್ ಮಾಡ್ತಾ ಇದೆ. ಚೆನ್ನಾಗಿದೆ ಅಲ್ವಾ ಇದು? ಅಲಾಯ್ ವೀಲ್ಸಲ್ಲಿ ತುಂಬ ವೇರಿಯಂಟ್ಸ್ ಇದೆ. ಪ್ಯೂರ್ ಬ್ಲ್ಯಾಕ್ ಬೇಕಾ ಅಥವಾ ಮೆಟಾಲಿಕ್ ಬ್ಲ್ಯಾಕ್ ಬೇಕಾ, ಡೈಮಂಡ್ ಕಟ್ ಬೇಕಾ? ಸೊ ಎಲ್ಲ ಥರ ಅವೈಲಬಲ್ ಇದೆ. ಸ್ಪೋರ್ಟ್ಸ್ ಮೋಡು, ಸೊ ಸ್ಪೋರ್ಟ್ಸ್ ಮೋಡಿಗೆ ಹಾಕಿದರೆ ವೆಹಿಕಲ್ ರೇವ್ ಆಗುತ್ತೆ. ಹಾಗೆ 4 ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ ರೋಡ್ ಕನ್ನಡಕ್ಕೆ ಸ್ವಾತ. ನಾನು ನಿಮ್ಮ ವರುಣ್ ಪಟೇಲ್. ಮೊದಲನೇದಾಗಿ ಮೈಸೂರು ರೋಡ್ನಲ್ಲಿರುವ ಬ್ಲೂ ಅಂಡ್ ವೈಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದರೆ ಅವರು ಕೂಡ ಒಂದು ವೆಹಿಕಲ್ ರಿವ್ಯೂ ಮಾಡೋಕ್ಕೆ ಕೊಡ್ತಾ ಇರ್ತಾರೆ. ಸೊ ಹಾಗೆ ಇವತ್ತು ನಮ್ಮ ಮುಂದೆ ಬ್ರ್ಯಾಂಡ್ ನ್ಯೂ ವರ್ನ ಇದೆ. ಸುಮಾರು ಜನ ಕೇಳ್ತೀರಿ, ಸರ್ ವರ್ನ ಯಾವ ಥರ ಇದೆ ಎಕ್ಸ್ಪೀರಿಯೆನ್ಸ್, ಡ್ರೈವಿಂಗ್ ಸಿಟಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ, ಹೈವೇಲಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ, ಸೊ ಡೀಸೆಲ್ ಸ್ಟಾಪ್ ಆಯಿತು, ಪೆಟ್ರೋಲ್ ಇದೆ, ಯಾವ ಥರ ಪಿಕಪ್ ಇದೆ, ಮೈಲೇಜ್ ಇದೆ, ಹಾಗೆ ಲೋಡೆಡ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಅಡಾಪ್ಟ್ ಫೀಚರ್ ಕೂಡ ಯಾವ ಥರ ವರ್ಕ್ ಆಗುತ್ತೆ ಅಂತ ಕೇಳ್ತಾಯಿದ್ರಿ. ಯಾಕಂತ ಹೇಳಿದರೆ ಲಾಸ್ಟ್ ಟೈಮ್ ಬರೀ ವೆಹಿಕಲ್ ರಿವ್ಯೂ ಮಾಡಿದೆ, ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದಿಲ್ಲ. ಸೊ ಇವತ್ತು ನಾನು ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಯಾರ್ಯಾರು ಹಳೆ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ, ರಿವ್ಯೂ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಹಾಗೆ ತುಂಬ ಜನಕ್ಕೆ ಒಂದು ಬೇಸಿಕ್ ಒಂದು ಯಾವ ಥರ ಇದೆ ಗಾಡಿ ಅಂತ ತೋರಿಸೋದಕ್ಕೆ ಒಂದು ಬೇಸಿಕ್ ರಿವ್ಯೂ ಕೊಡ್ತೀನಿ. ಹಾಗೆ ಸಿಟಿಯಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಎಷ್ಟು ಮೈಲೇಜ್ ಕೊಡುತ್ತೆ, ಎಷ್ಟು ಲೀಟ್ರ್ ಇಂಜಿನ್ನು, ಪಿಕಪ್ ಏನು, ಒಳಗಡೆ ಏನೇನು ಫೀಚರ್ಸ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ವೆಹಿಕಲ್ ಕೀ ನೋಡ್ತೀವಿ ಅಂತ ಹೇಳಿದರೆ ಸ್ಮಾರ್ಟ್ ಕೀ ಅಂತ ಹೇಳ್ಬೋದು. ಸೊ ಲಾಕು, ಅನ್ಲಾಕು, ಹೋಲ್ಡು ಮತ್ತು ಬೂಟ್ ಓಪ್ನರ್ ಇದೆ. ಸೊ ಈ ಹೋಲ್ಡ್ ಆಪ್ಷನ್ ತುಂಬ ಜನ ಗೊತ್ತಿರೋದಿಲ್ಲ. ಸೊ ನೀವು ಯಾವುದೇ ಹ್ಯುಂಡೈ ಟಾಪ್ ಆ್ಯಂಡ್ ವೆಹಿಕಲ್ ತೊಗೊಂಡ್ರೆ ಈ ಹೋಲ್ಡ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಏನಕ್ಕೆ ಈ ಹೋಲ್ಡ್ ಆಪ್ಷನ್ ಕೊಟ್ಟಿರ್ತಾರೆ ಅಂತ ಹೇಳಿದರೆ, ಸೊ ವೆಹಿಕಲ್ ಇವಾಗ ತುಂಬ ಬಿಸಿಲೇ ನಿಲ್ಲಿಸಿರ್ತೀರಾ, ಸೊ ಆವಾಗ ಅಥವಾ ಕೋಲ್ಡ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ವೆಹಿಕಲ್ ನ್ಯೂಟ್ಲು, ನಾ ಮ್ಯಾನ್ಯುವಲ್ ಆದರೆ ನ್ಯೂಟ್ಲು ಮಾಡಬೇಕು, ಇಲ್ಲ ಆಟೋಮೆಟಿಕ್ ಆದರೆ ಪಾರ್ಕಿಂಗ್ ಮೋಡಲ್ಲಿದ್ದು. ಸೊ ಈ ಬಟನ್ ಪ್ರೆಸ್ ಮಾಡಿ ವೆಹಿಕಲ್ ಹತ್ರ ಹೋಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ, ಸೊ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿದರೆ ವೆಹಿಕಲ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಸೊ ಎ ಸಿನೂ ಆನ್ ಆಗುತ್ತೆ, ವಾರ್ಮ್ ಅಪ್ ಕೂಡ ಆಗುತ್ತೆ ಇಂಜಿನು. ಸೊ ಇದೊಂದು ಸ್ಪೆಷಲ್ ಫೀಚರ್ಸ್, ಎಲ್ಲ SX, SX O ಮಾಡಲ್ ತೊಗೊಂಡ್ರೆ ಎಲ್ಲ ವೆಹಿಕಲ್ಸ್ ಕೂಡ ಈ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ವೆಹಿಕಲ್ ನೋಡ್ತೀವಿ ಅಂತ ಹೇಳಿದರೆ ಇವತ್ತು ನಮ್ಮ ಮುಂದೆ ವರ್ಮಾ 1.5 ಲೀಟ್ರ್ ಟರ್ಬೋ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಇದೆ. ಸೊ ಮೇಯ್ನಾಗಿ ಫ್ರಂಟ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ ಇದೆಲ್ಲ ನೋಡ್ತಿರ್ಬೋದು, ಕಂಪ್ಲೀಟ್ DRL ಅಂತ ಹೇಳ್ಬೋದು. ನೈಟ್ ವ್ಯೂವಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫ್ರಂಟಲ್ಲಿ ಕೂಡ ನೋಡ್ತಿರ್ಬೋದು ಹೊಸದಾಗಿರುವಂಥ ಗ್ರಿಲ್ಸ್ ಕೊಟ್ಟಿದ್ದಾರೆ. ಸೊ ಇದೇನು ಈ ಬಾಕ್ಸ್ ನೋಡ್ತಾ ಇದ್ದಾರೆ, ಇದು ಬಂದುಬಿಟ್ಟು ಅಡಾಪ್ಟ್ ಫೀಚರ್ ವರ್ಕ್ ಆಗುವಂಥ ಸೆನ್ಸರ್ಸ್ ಇದು. ಸೊ ಫ್ರಂಟು ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಹಾಗೆ ನೋಡ್ತಿರ್ಬೋದು LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಯಾವುದೇ ಥರ ಫಾಗ್ ಲೈಟ್ಸ್ ಈ ವೆಹಿಕಲಲ್ಲಿ ಇಲ್ಲ ಅಂತ ಹೇಳ್ಬೋದು. ಹಾಗೆ ಮೇಯ್ನಾಗಿ ವೆಹಿಕಲ್ ಸೈಡ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ ಟೈರ್ ಸೈಡ್ಸ್ ಕಡೆ ಬಂದರೆ ನಿಮಗೆ 205/55 R16 ಇರುವಂಥ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಸೊ ನಿಮಗೆ ಅಲಾಯ್ ವೀಲ್ಸಲ್ಲೇ ತುಂಬ ವೇರಿಯಂಟ್ಸ್ ಇದೆ. ಪ್ಯೂರ್ ಬ್ಲ್ಯಾಕ್ ಬೇಕಾ ಅಥವಾ ಮೆಟಾಲಿಕ್ ಬ್ಲ್ಯಾಕ್ ಬೇಕಾ, ಡೈಮಂಡ್ ಕಟ್ ಬೇಕಾ, ಸೊ ಎಲ್ಲ ಥರ ಅವೈಲಬಲ್ ಇದೆ. ಸೊ ಹಾಗೆ ನೋಡ್ತಿರ್ಬೋದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರೆ DCT ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಸೊ ಮಿರರ್ ನೋಡ್ತೀವಿ ಅಂತ ಹೇಳಿದರೆ ಆಟೋ ಮಿರರ್ ಫೋಲ್ಡಿಂಗು ಜೊತೆಗೆ ಮಿರರ್ ಇಂಡಿಕೇಟರ್ಸು. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬಂದುಬಿಟ್ಟು ಲೇನ್ ಅಸಿಸ್ಟ್ ವಾರ್ನಿಂಗ್ ಅಂತೇಳಿ. ಸೊ ಯಾರು ನೀವು ಲೇನ್ ಮಿಸ್ ಮಾಡಿದೆ ಅಥವಾ ಹಿಂದ್ಗಡೆ ಯಾರು ಬಂದು ಅಂತ ಹೇಳಿದರೆ ಇದೆಲ್ಲ ರೆಡ್ ಕಲರ್ ಬ್ಲಿಂಕ್ ಆಗುತ್ತೆ. ಸೊ ಟೆಸ್ಟರ್ ವೆಹಿಕಲ್ ಆಗಿರೋದ್ರಿಂದ ಇದೆಲ್ಲ ಸ್ಟಿಕ್ಕರ್ ಎಲ್ಲ ಅಂತಿದ್ದಾರೆ, ಹ್ಯುಂಡೈ ವರ್ನ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೇಳಿ. ಸೊ ಹಾಗೆ ಡೋರ್ ನೋಡ್ತೀವಿ ಅಂತ ಹೇಳಿದರೆ ಇದು ಬಂದುಬಿಟ್ಟು ಸ್ಮಾರ್ಟ್ ಕೀ ಅಲ್ವಾ. ಸೊ ರಿಕ್ವೆಸ್ಟ್ ಸೆನ್ಸರ್ ಇದೆ, ಕಂಪ್ಲೀಟ್ ಕ್ರೋಮ್ ಥರನೇ. ಸೊ ಮ್ಯಾಟ್ ಕ್ರೋಮ್ ಕೊಟ್ಟಿದ್ದಾರೆ, ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಇದೆ. ಸೊ ಹಾಗೆ ನೋಡ್ತಿರ್ಬೋದು ಕ್ರೋಮ್ ಮ್ಯಾಟ್ ಫಿನಿಶ್ ಇರುವಂಥ ಕೆಳಗಡೆ ಕ್ಲಾಡಿಂಗ್ಸ್ ಇದೆ. ಸೊ ಹಾಗೆ ಕಟ್ಸ್ ಆ್ಯಂಡ್ ಎಡ್ಜಸ್ ನೋಡ್ತಿರ್ಬೋದು, ಸಾಕಷ್ಟು ಕಟ್ಸ್ ಆ್ಯಂಡ್ ಎಡ್ಜಸ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಇಲ್ ಕಟ್ಸ್ ಇದೆ ಅಥವಾ ಇಲ್ ಕಟ್ಸ್ ಇದೆ. ಸೊ ಇಲ್ಲೂ ಕೂಡ ನೋಡ್ತಿರ್ಬೋದು ಸಾಕಷ್ಟು ಕಟ್ಸ್ ಆ್ಯಂಡ್ ಎಡ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸಿ ಪಿಲ್ಲರ್ ನೋಡ್ತೀವಿ ಅಂತ ಹೇಳಿದರೆ ಇದು ಕೂಡ ಕ್ರೋಮ್ ಮ್ಯಾಟ್ ಫಿನಿಷಲ್ಲಿ ಜುವೆಲ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ ಸಿ ಪಿಲ್ಲರಲ್ಲಿ. ಸೊ ಇದು ಕೂಡ ಒಂದು ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ವೆಹಿಕಲ್ನ ರೇರ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ ರೇರ್ ವ್ಯೂವಲ್ಲಿ ಸೊ ವರ್ನ ಬ್ಯಾಡ್ಜಿಂಗು, ಸೊ ಕನೆಕ್ಟಿಂಗ್ ಟೈಲ್ ಲೈಟ್ ಒಳಗಡೆ ಕೊಟ್ಟಿದ್ದಾರೆ. 1.5 ಲೀಟ್ರ್ ಟರ್ಬೋ ವೇರಿಯಂಟ್ ಇದು. ಸೊ ಹಾಗೆ ಬೂಟ್ ಕೂಡ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂಥೇಳಿ, ತುಂಬ ಕೆಪಾಸಿಟಿ ಇರುವಂಥ ಬೂಟು. ಸೊ ಲಾಸ್ಟ್ ಟೈಮ್ ರಿವ್ಯೂವಲ್ ಕೂಡ ಎಷ್ಟು ಲೀಟರ್ಸ್ ಇದೆ ಅಂತ ಹೇಳಿದೆ. ಸೊ ಬ್ಯಾಕಲ್ಲಿ ಕೂಡ 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ರಿವರ್ ಕ್ಯಾಮ್ರಾ ಇದೆ. ಸೊ ನೀವು ನೈಟ್ ಹೊತ್ತಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಕನೆಕ್ಟಿಂಗ್ ಟೈಲ್ ಲೈಟು ಇಲ್ಲಿ ತನಕ ಬರುತ್ತೆ. ಸೊ ಅದರಲ್ಲೂ ಕೂಡ ಕಂಪ್ಲೀಟ್ಲಿ LED ಇಂಟಿಗ್ರೇಟೆಡ್ ಅಂತಲೇ ಹೇಳ್ಬೋದು. ಸೊ ರೇರ್ ವ್ಯೂವಲ್ಲಿ ಇಂಟೀರಿಯರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಕಂಪ್ಲೀಟ್
ಈ ಪಾರ್ಟ್ ಮಾತ್ರ ಕಂಪ್ಲೀಟ್ ಲೆದರ್ ಮಾಡಿದರೆ. ಸೊ ನಿಮಗೊಂದು ಪವರ್ ವಿಂಡೋ ಬರುತ್ತೆ, ಬೋಸ್ ಸ್ಪೀಕರ್ ಇದೆ, ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಇದೆ, ಒಂದು ಬಾಟಲ್ ಹೋಲ್ಡರು, ಪರ್ಸ್ ಹೋಲ್ಡರ್ ಇದೆ. ಸೊ ಹಿಂದ್ಗಡೆ ಕಂಫರ್ಟ್ ಯಾವ ಥರ ಇದೆ, ಸೀಟ್ಸ್ ಯಾವ ಥರ ಇದೆ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ನೋಡ್ತಾ ಇರ್ಬೋದು, ಸೀಟ್ಸ್ ಕಂಪ್ಲೀಟ್ ಜಿನಿಯನ್ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ, ಯಾಕಂತ ಹೇಳಿದರೆ ಟಾಪ್ ಎಂಡ್ ವೇರಿಯಂಟು, ಜೊತೆಗೆ ಪರ್ಫೋರೇಷನ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸ್ಪೋರ್ಟ್ಸಿ ಲುಕ್ ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಎಲ್ಲ ರೆಡ್ ಸ್ಟಿಚಸ್ ಕೂಡ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡ್ ಒಂದು ಬ್ಲೈಂಡ್ ಸ್ಪಾಟ್ ಕೂಡ ಕೊಟ್ಟಿದ್ದಾರೆ, ತುಂಬ ಹೀಟ್ ಆಗುತ್ತೆ ಅಂಥೇಳಿ ಒಂದು ಬ್ಲೈಂಡ್ ಸ್ಪಾಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಎಲೆಕ್ಟ್ರಿಕಲ್ ಅಲ್ಲ, ಮ್ಯಾನುವಲಿ ಅಡ್ಜಸ್ಟೇಬಲು. ಸೊ ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೀಟಿಂಗ್ ಕಂಫರ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರೇರಲ್ಲಿ 2 AC ವೆಂಟ್ಸ್ ಇದೆ, ಹಾಗೆ ಕಾಯಿನ್ ಹೋಲ್ಡರ್ ಇದೆ, 2 ಟೈಪ್ ಸಿ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, 2 ಫಾಸ್ಟ್ ಚಾರ್ಜಿಂಗ್ ಟೈಪ್ ಸಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಫ್ಲೋರಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಬಂಪಿ ಕೂಡ ನೋಡ್ತಿರ್ಬೋದು, ಬೇರೆ ಗಾಡಿಯಲ್ಲೆಲ್ಲ ಬಂಪ್ಸ್ ಎಲ್ಲ ತುಂಬ ಇರುತ್ತೆ, ಸ್ಕೋಡಾ ವಾಕ್ಸ್ ವ್ಯಾಗನಲ್ಲೆಲ್ಲ, ಬಟ್ ಬಂಪ್ ಕೂಡ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು. ಆರಾಮಾಗಿ 3 ಮೆಂಬರ್ಸ್ ಕಂಪ್ಲೀಟ್ಲಿ ಆರಾಮ್ಸೆ ಹೋಗ್ಬೋದು. ಫ್ಲೂಡಿಕ್ ವರ್ಣ ವರ್ಣ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಅಲ್ವಾ. ಸೊ ಅದೇ ರೀತಿ ಕಂಫರ್ಟ್ ಕೂಡ ಕೊಡಬೇಕು. ಸೊ ಹಾಗೆ ಫ್ರಂಟ್ ಪ್ಯಾಸೆಂಜರ್ ಸೈಡ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಕಂಪ್ಲೀಟ್ ಬಕೆಟ್ ಸೀಟ್ಸ್ ಇದೆ. ಸೊ ಡೋರಲ್ಲಿ ಕೂಡ ಸೇಮ್ ಕ್ರೋಮ್ ಹ್ಯಾಂಡಲ್ಸು, ಒಂದು ಟ್ವಿಟರು, ಒಂದು ಸ್ಪೀಕರ್ ಇದೆ, ಬೋಸ್ ಸ್ಪೀಕರ್ಸು. ಸೊ ಹಾಗೆ ಸೀಟ್ಸಲ್ಲಿ ಕೂಡ ನೋಡ್ತಿರ್ಬೋದು, ಸೀಟಲ್ಲಿ ಏರ್ ಬ್ಯಾಗ್ ಇದೆ ಅಂತಲೇ ಹೇಳ್ಬೋದು, ವಿತ್ ಪರ್ಫೊರೇಷನು. ಸೀಟ್ ಹೀಟಿಂಗ್ ಮತ್ತು ಸೀಟ್ ಕೂಲಿಂಗ್ ಫೀಚರ್ ಕೂಡ ಇದೆ. ಸೊ ನಿಮಗೆ ಅದು ಕೂಡ ತೋರಿಸ್ಕೊಡ್ತೀನಿ. ನೋಡ್ತಿರ್ಬೋದು ಸೀಟಲ್ಲಿ ಏರ್ ಬ್ಯಾಗ್ ಇಲ್ಲಿ ಬರ್ದಿದ್ದಾರೆ, ಸೀಟಲ್ಲಿ ಏರ್ ಬ್ಯಾಗ್ ಇದೆ ಅಂತೇಳಿ. ಸೊ ಎಲ್ಲ ಯಾವುದೇ ಹ್ಯುಂಡೈ ಟಾಪ್ ಎಂಡ್ ತೊಗೊಂಡ್ರೆ ಸೀಟಲ್ಲಿ ಏರ್ ಬ್ಯಾಗ್ ಕೊಡ್ತಾ ಇದ್ದಾರೆ ಆ್ಯಸ್ ಎ ನಾರ್ಮಲ್ ಅಂತೇಳಿ. ಹಾಗೆ ನಿಮಗೆ ಕೋ ಪ್ಯಾಸೆಂಜರ್ ಸೈಡ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಕಂಫರ್ಟ್ ಅಂತೇಳಿ. ಆರಾಮ್ಸೆ ಡ್ರೈವ್ ಮಾಡ್ಬೋದು. ಸೊ ನೀವು ನೋಡ್ತಿರ್ಬೋದು ಒಂದು ಸನ್ಶೇಡ್ ಇದೆ, ಜೊತೆಗೆ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ವೆಹಿಕಲಲ್ಲಿ ಸನ್ರೂಫ್ ಕೂಡ ಅವೈಲಬಲ್ ಇದೆ ಅಂತ ಹೇಳ್ಬೋದು. ಅದು ಕೂಡ ಡ್ರೈವ್ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ತೋರಿಸ್ಕೊಡ್ತೀನಿ. ಸೊ ಹಾಗೆ ಅದೇ ರೀತಿ ಗ್ಲೋವ್ ಬಾಕ್ಸ್ ನೋಡ್ತೀವಿ ಅಂತ ಹೇಳಿದರೆ, ಸ್ಮಾಲ್ ಕೆಪಾಸಿಟಿ ಅಂತ ಗ್ಲೋವ್ ಬಾಕ್ಸ್ ವಿತ್ ಚಿಲ್ಡ್ ಇದೆ. ಸೊ ಕೂಲ್ ಕೂಡ ಮಾಡ್ಕೋಬೋದು. ಸೊ ಅನ್ಲಾಕ್ ಮಾಡಿದರೆ ನೋಡ್ತಿರ್ಬೋದು ಮಿರರ್ ಕೂಡ ಓಪನ್ ಆಗುತ್ತೆ. ಸೊ ಅಥವಾ ನೀವು ಇಲ್ಲಿ ಬಟನ್ ಪ್ರೆಸ್ ಮಾಡಿದರೆ, ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡಿದರೆ ಲಾಕ್ ಅನ್ಲಾಕ್ ಕೂಡ ಆಗುತ್ತೆ. ಸೊ ಹಾಗೆ ಡೋರ್ ಪ್ಯಾಡ್ಸ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಇದರಲ್ಲಿ ನಿಮಗೆ ಮಿರರ್ ಫೋಲ್ಡಿಂಗು, ಮಿರರ್ ಕಂಟ್ರೋಲ್ಸು, ಲಾಕ್ ಅನ್ಲಾಕು, ಫೋರ್ ವಿಂಡೋಸ್ ವಿತ್ ಆಟೋ ಅಪ್ ಆ್ಯಂಡ್ ಡೌನ್ ಇದೆ. ಸೊ ಹಾಗೆ ಇಲ್ಲಿ ಲಾಕ್ ಕೂಡ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ 2 ಬಾಟಲ್ ಹೋಲ್ಡರ್ಸ್ ಇದೆ, ಒಂದು 2 ಲೀಟ್ರ್ ಒಂದು 1/2 ಲೀಟ್ರ್ ಬಾಟಲ್ ಹೋಲ್ಡರ್ ಇದೆ, ಹಾಗೆ ಕಾಯಿನ್ ಹೋಲ್ಡರ್ಸು, ಪರ್ಸ್ ಹೋಲ್ಡರ್ಸ್ ಕೂಡ ಇದೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪೆಡಲ್ಸ್ ಕೂಡ ನೋಡ್ತಿರ್ಬೋದು, ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಕಂಪ್ಲೀಟ್ ಸ್ಟೀಲ್ ಪ್ಲೇಟೆಡ್ ಪೆಡಲ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಸೈಡ್ ನೋಡ್ತಾ ಇರ್ಬೋದು ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಕೂಡ ಇದೆ. ಸೊ ನಿಮಗೆ ಇಂಜಿನ್ ಆಟೋ ಆಫ್ ಆನ್ ಕೂಡ ಕಟ್ ಆಫ್ ಆಪ್ಷನ್ ಇಲ್ಲಿದೆ, ಜೊತೆಗೆ ಹೆಡ್ಲೈಟ್ ಅಡ್ಜಸ್ಟೇಬಲ್ ಕೂಡ ಇದೆ. ಸೊ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ, ಹಾಗೆ AC ವೆಂಟ್ಸ್ ಕೂಡ ನೋಡ್ತಾರೆ. ಸೊ ಎಷ್ಟು ಕ್ರೇಜಿ ಆಗಿದೆ ಅಂಥೇಳಿ, ಯಾಕಂತೇಳಿದರೆ ಈ ರೆಡ್ ಥೀಮ್ ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಇದೇ ರೀತಿ ನಾನ್ ಟರ್ಬೋ ತೊಗೊಂಡ್ರೆ ನಿಮಗೆ ಇದೇನು ಇದೆಯಲ್ಲ, ಇದೆಲ್ಲ ಕಂಪ್ಲೀಟ್ ವೈಟ್ ಕಲರ್ ಬರುತ್ತೆ. ಸೊ ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ಬ್ಲ್ಯಾಕ್ ವೇರಿಯಂಟ್ ಇದೆ ಅಂತಲೇ ಹೇಳ್ಬೋದು. ಸೊ ಸೀಟಿಂಗ್ ಕಂಟ್ರೋಲ್ ಯಾವ ಥರ ಇದೆ ಅದು ಕೂಡ ತೋರಿಸ್ಕೊಡ್ತೀನಿ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಎಲೆಕ್ಟ್ರಿಕಲ್ ಅಂತ ಹೇಳ್ಬೋದು, ಬಟ್ ಸೀಟ್ ಹೈಟ್ ಅಡ್ಜಸ್ಟ್ ಮಾತ್ರ ಮ್ಯಾನುವಲಿ. ಸೊ ನೋಡ್ತಿರ್ಬೋದು ಫ್ರಂಟು ಬ್ಯಾಕು ಮತ್ತು ರಿಕ್ಲೈನ್ ಡಿಕ್ಲೈನ್ ಕೂಡ ಇದೆ, ಬಟ್ ಸೀಟ್ ಹೈಟ್ ಮಾತ್ರ ನಿಮಗೆ ಬೈ ಹ್ಯಾಂಡ್ ಕಡೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಸೀಟಿಂಗ್ ಕಂಫರ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಸ್ಟೇರಿಂಗ್ ವೀಲ್ ಒಂದು ಕಂಪ್ಲೀಟ್ ಸ್ಪೋರ್ಟಿ ಟೈಪ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಲೆದರ್ ವ್ರ್ಯಾಪ್ ವಿತ್ ರೆಡ್ ಸ್ಟಿಚಸ್ ಕೊಟ್ಟಿದ್ದಾರೆ, 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಅಂತಲೇ ಹೇಳ್ಬೋದು. ಸೊ ಸ್ಟೇರಿಂಗ್ ವೀಲಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಿರ್ಬೋದು ಪ್ರತಿ ಎಲ್ಲ ಹ್ಯುಂಡೈ ಕಾರ್ಸಲ್ಲಿ, ಎಲ್ಲ ಕಾರ್ಸಲ್ಲಿ ಕೂಡ ನಿಮಗೆ ಸೊ ಮ್ಯೂಸಿಕ್ ಕಂಟ್ರೋಲ್, ಆಡಿಯೋ ಕಂಟ್ರೋಲ್ ಲೆಫ್ಟಲ್ಲಿ ಇರ್ತಿತ್ತು, ಸೊ ಕ್ರೂಸ್ ಕಂಟ್ರೋಲ್ ರೈಟ್ ಸೈಡಲ್ಲಿ ಇರ್ತಿತ್ತು, ಬಟ್ ಇದರಲ್ಲಿ ಉಲ್ಟಾ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಲೆಫ್ಟ್ ಸೈಡಲ್ಲಿ ಏನು ನೋಡ್ತೀರಾ, ಕಂಪ್ಲೀಟ್ ಕ್ರೂಸ್ ಕಂಟ್ರೋಲು ಮತ್ತು ಈ ಮಿಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರೆಸ್ ಮಾಡಿದಾಗೆಲ್ಲ ಬಟನ್ ನೋಡ್ತಿರ್ಬೋದು. ಸೊ ಇಲ್ಲಿ ಮಿಡ್ ರೇಂಜ್ ಸಿಸ್ಟಮ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಇದು ಬಂದುಬಿಟ್ಟು ಕ್ರೂಸ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗೋದು ಅದು ಕೂಡ ತೋರಿಸ್ಕೊಡ್ತೀನಿ. ಅಡಾಸ್ ಇದರಲ್ಲಿ ಏನಿದೆ, ಇದು ಅಡಾಸ್ ಲೆವೆಲ್ 1 ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಲೇನ್ ಕೀಪಿಂಗ್ ಅಸಿಸ್ಟು ಎಲ್ಲ ಕೂಡ ಇದೆ, ಅದು ಕೂಡ ರೋಡಲ್ಲಿ ಹೋಗ್ತಾ ತೋರಿಸ್ಕೊಡ್ತೀನಿ. ಸೊ 2 ಸ್ಪೋಕ್ ಸ್ಟೇರಿಂಗ್ ವೀಲ್, ಜೊತೆಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಪೆಡಲ್ ಶಿಫ್ಟರ್ಸ್ ಕೂಡ ನೋಡ್ತಿರ್ಬೋದು. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸ್ಪೋರ್ಟ್ಸ್ ವೇರಿಯಂಟ್, ಸ್ಪೋರ್ಟ್ಸ್ ಮೋಡಿಗೆ ಹಾಕಿದಾಗ ನೀವು ಪೆಡಲ್ ಶಿಫ್ಟರ್ ಕೂಡ ಹಾಕ್ಬೋದು. ಸೊ ಹಾಗೆ ನೀವು ನೋಡ್ತಿರ್ಬೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಯಾವ ಥರ ಇದೆ ಅಂಥೇಳಿ. ಸೊ 2 10.9 inches ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮು, ಒಂದು ಬಂದುಬಿಟ್ಟು TFT ಸ್ಕ್ರೀನು, ಒಂದು ಬಂದುಬಿಟ್ಟು ಟಚ್ ಸ್ಕ್ರೀನು ಅಂತಲೇ ಹೇಳ್ಬೋದು. ಸೊ ಅಯೋನಿಕ್ 5 ಏನಿದೆಯೋ ಅದೇ ರೀತಿ ಇದೆ, ಸ್ಟೀರಿಂಗ್ ವೀಲ್ ಆಗಿರಲಿ ಅಥವಾ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಪ್ಲೇಸ್ಮೆಂಟ್ ಆಗಿರಲಿ, ಸೀಟ್ ಕವರ್ಸ್ ಆಗಲಿ, ಎಲ್ಲ ಅದೇ ರೀತಿ ಇದೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ತೀವಿ ಅಂತೇಳಿದರೆ ಕಂಪ್ಲೀಟು ನಿಮಗೆ 8 ಬೋಸ್ ಸ್ಪೀಕರ್ಸ್ ಬರುತ್ತೆ, ವಿತ್ ಫ್ರಂಟಲ್ಲಿ ಒಂದು ಊಫರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಟಚ್ ಸೆನ್ಸಿಟಿವಿಟಿ ಅಂತೇಳಿ. ಸೊ ಇದರಲ್ಲಿ ಮ್ಯಾಪ್ಸ್ ಆಗಿರ್ಬೋದು, ನ್ಯಾವಿಗೇಷನ್ನು, ಫೋನ್ ಪ್ರೊಜೆಕ್ಷನ್ನು, ಕ್ಲೈಮೇಟ್ಸು, ಒಳಗಡೆ ನೀವು
ಸೊ ಎಲ್ಲ ನೀವು ಎ ಸಿ ಕೂಡ ಇದರಲ್ಲೇ ಕಂಟ್ರೋಲ್ ಕೂಡ ಮಾಡ್ಕೋಬೋದು. ಸೊ ಅಡಾಸ್ ಫೀಚರ್ ಸೆಟ್ಟಿಂಗ್ಸ್ ಕೂಡ ಇದರಲ್ಲೇ ಮಾಡ್ಬೋದು, ವಾಯ್ಸ್ ಕಮ್ಯಾಂಡ್ ಎಲ್ಲ ಕೂಡ ಇದರಲ್ಲೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಟಚ್ ಸೆನ್ಸಿಟಿವ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಫ್ರಂಟ್ ಮಿಡ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಕಂಪ್ಲೀಟ್ ಎಲ್ಲ ಟಿ ಎಫ್ ಟಿ ಸ್ಕ್ರೀನ್ ಇರುವಂಥ ಮಿಡ್ ರೇಂಜ್ ನೋಡ್ತಿರ್ಬೋದು. ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡ್ರೈವರ್ ಸೈಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಯಾವ ಥರ ಇದೆ ಅಂತೇಳಿ. ಸೊ ಕಂಪ್ಲೀಟ್ ಬಂದುಬಿಟ್ಟು ಟಿ ಎಫ್ ಟಿ ಸ್ಕ್ರೀನು. ಸೊ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಕಿಲೋಮೀಟರ್ ಪರ್ ಅವರು, ರೈಟ್ ಸೈಡಲ್ಲಿ ಬಂದುಬಿಟ್ಟು ಆರ್ ಪಿ ಎಮ್ ಮೀಟರ್ ಇದೆ. ಸೊ ಕಂಪ್ಲೀಟ್ ಎಲ್ ಇ ಡಿ ಅಂತ ಹೇಳ್ಬೋದು. ಈ ಸೈಡ್ ನೋಡ್ತಿರ್ಬೋದು ಇದು ಫ್ಯೂಯಲ್ ರೇಂಜು, ಈ ಸೈಡ್ ಬಂದುಬಿಟ್ಟು ಇಂಜಿನ್ ಟೆಂಪ್ರೇಚರು, ಕಿಲೋಮೀಟರ್ಸು. ಸೊ ನಿಮಗೆ ಇದರಲ್ಲಿ ಇದರಲ್ಲಿ ನೀವೇನು ಸ್ಟೇರಿಂಗಲ್ಲಿ ಚೇಂಜ್ ಮಾಡಿದ್ರೆ ನೋಡ್ತಿರ್ಬೋದು. ಇದರಲ್ಲಿ ನಿಮಗೆ ಇದರಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ ನೋಡ್ತಿರ್ಬೋದು. ಹಿಂದ್ಗಡೆ ಟೈರ್ ಬಂದುಬಿಟ್ಟು ಲೋ ಪ್ರೆಷರ್ ಇದೆ ಅಂತೇಳಿ ವಾರ್ನಿಂಗ್ ಕೂಡ ತೋರಿಸ್ತಾ ಇದೆ. ಜೊತೆಗೆ ನಿಮಗೆ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ, ಎಷ್ಟು ಕಿಲೋಮೀಟರ್ಸ್ ಓಡಿಸಿದ್ರೆ ಎಷ್ಟು ಮೈಲೇಜ್ ಬರ್ತಾ ಇದೆ, ವೆಹಿಕಲ್ ಎಷ್ಟು ಪ್ರೆಸೆಂಟ್ ಮೈಲೇಜ್ ಎಷ್ಟು ಬರ್ತಾ ಇದೆ ಅದು ತೋರಿಸ್ತಾ ಇದೆ ನೋಡಿ. 127 ಕಿಲೋಮೀಟರ್ಸ್ಗೆ 7.8 ಕಿಲೋಮೀಟರ್ ಪರ್ ಲೀಟರ್ ಬರ್ತಾ ಇದೆ. ಎಷ್ಟು ಅವರ್ಸ್ ಓಡಿಸಿದೀವಿ ವೆಹಿಕಲ್ ಎಲ್ಲ ಆಪ್ಷನ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇದು ಆಪ್ಷನ್ ಏನಿದೆ ಅಂತ ಹೇಳಿದರೆ ಇದು ಬಂದುಬಿಟ್ಟು ಅಡಾಸ್ ಫೀಚರು. ಸೊ ಹೈವೇಲಿ ನೀವು ಕೈ ಬಿಟ್ಟರೆ ಅದೇ ಓಡಿಸುತ್ತಲ್ಲ, ಆ ಫೀಚರ್ ಕೂಡ ಇದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರೆ, ಸೊ ಫ್ರಂಟ್ ವೆಹಿಕಲ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿರುತ್ತೋ ಅದೇ ಸ್ಪೀಡಲ್ಲಿ ನಮ್ಮ ವೆಹಿಕಲ್ ಕೂಡ ಹೋಗ್ತಾ ಇರುತ್ತೆ. ಸೊ ಆ ವೆಹಿಕಲ್ ಕೂಡ ಸ್ಟಾಪ್ ಆದರೆ ನಮ್ಮ ವೆಹಿಕಲ್ ಕೂಡ ಸ್ಟಾಪ್ ಆಗುತ್ತೆ, ಅದು ಕೂಡ ಇದೆ. ಸೊ ಎ ಸಿ ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಸಿಂಗಲ್ ಝೋನ್ ಎ ಸಿ ಅಂತ ಹೇಳ್ಬೋದು, ಡುವಲ್ ಝೋನ್ ಅಲ್ಲ. ಸೊ ಇದರಲ್ಲಿ ಬಟನ್ಸ್ ಕೂಡ ಇದೆ, ಟಚ್ ಕೂಡ ಇದೆ. ಸೊ ಲೆಫ್ಟ್ ಸೈಡ್ ಎ ಸಿ, ಬ್ಲೋಯರ್ ಸ್ಪೀಡು ಮತ್ತು ಹೀಟ್ ಕಂಟ್ರೋಲ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಸ್ಪೆಷಲ್ ಫೀಚರ್ ಅಂತ ಹೇಳ್ಬೋದು. ಸೊ ಇದು ಪ್ರೆಸ್ ಮಾಡಿದರೆ ನೋಡ್ತಾ ಇರ್ಬೋದು ಮ್ಯೂಸಿಕ್, ಈ ಬಟನ್ ಪ್ರೆಸ್ ಮಾಡಿದರೆ ಒಂದ್ಸತಿ ಎ ಸಿ ಕಂಟ್ರೋಲ್ ಮಾಡುವ ಟಚ್ ಕೆಪಾಸಿಟಿ ಬರುತ್ತೆ. ಸೊ ಹಾಗೆ ಇನ್ನೊಂದ್ಸತಿ ಈ ಬಟನ್ ಪ್ರೆಸ್ ಮಾಡಿದರೆ ಈ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ ಮಾಡುವಂಥ ಒಂದು ಕಂಟ್ರೋಲ್ಸ್ ಕೂಡ ಬರುತ್ತೆ. ಇವಾಗ ಈ ಪ್ರೆಸ್ ಮಾಡಿದರೆ ಎ ಸಿ, ಈ ಥರ ಪ್ರೆಸ್ ಮಾಡಿದರೆ ಈ ಮೇಲ್ಗಡೆ ಸಿಸ್ಟಮ್ ಕಂಟ್ರೋಲ್ ಮಾಡುವಂಥ, ತುಂಬ ಯೂನಿಕ್ ಆಗಿದೆ. ಸೊ ಇದೇನು ಬಟನ್ಸ್ ನೋಡ್ತಿದ್ದೀರಾ. ಸೊ ಇದು ಬಂದುಬಿಟ್ಟು ಪ್ಯಾಸೆಂಜರು ಮತ್ತು ಕೋ ಪ್ಯಾಸೆಂಜರ್ಗೆ ಸೀಟ್ ಹೀಟಿಂಗು ಮತ್ತು ಕೂಲಿಂಗ್ ಆಪ್ಷನ್ ಎರಡೂ ಕೂಡ ಇದೆ. ರೇರ್ ಸೀಟ್ಸಲ್ಲಿಲ್ಲ, ಓನ್ಲಿ ಫ್ರಂಟ್ ಟೂ ಸೀಟ್ಸಿಗೆ ಮಾತ್ರ ಸೀಟ್ ಕೂಲಿಂಗ್ ಮತ್ತು ಹೀಟಿಂಗ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಸೀಟ್ ಕೂಲ್ ಇಟ್ಟಿದ್ದೀನಿ, 3.6 ಸೀಟ್ ಕೂಲ್ ಆಗ್ತಾ ಇದೆ ಬ್ರೋ, ಸೀಟ್ ಕೂಲ್ ಆಗ್ತಾ ಇದೆ ಬ್ರೋ. ಸೊ ಸೀಟ್ ಕೂಡ ಹೀಟ್ ಮಾಡ್ಬೋದು, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಥರ ಹೀಟ್ ಕೂಡ ಮಾಡ್ಬೋದು, ಸೀಟ್ ಕೋಲ್ಡ್ ಕೂಡ ಮಾಡ್ಬೋದು. ನನ್ನ ಪ್ಯಾಸೆಂಜರ್ ಸೈಡು ಕೋ ಪ್ಯಾಸೆಂಜರ್ ಎರಡೂ ಕೂಡ ಇದೆ. ಸೊ ಹಾಗೆ ಇದು ಕೂಡ ನೋಡ್ತಾ ಇರ್ಬೋದು. ಇದೇನಿದೆಯಾ, ಇದು ಬಂದುಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಇದೆ, ಜೊತೆಗೆ ನಿಮಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಟೈಪ್ ಸಿ ಪೋರ್ಟ್ ಇದೆ, ಟೈಪ್ ಎ ಪೋರ್ಟ್ ಇದೆ, ಹಾಗೆ ಸಿಗರೆಟ್ ಲೈಟರ್ ಕೂಡ ಇದೆ. ಹಾಗೆ ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ನಿಮಗೆ ಆಟೋಮೆಟಿಕ್ ವೇರಿಯಂಟಲ್ಲಿ ಇವಾಗ ಪಾರ್ಕಿಂಗ್ ಅಸಿಸ್ಟ್ ಇದೆ. ಸೊ ಇದು ಆನ್ ಆಕ್ಟಿವೇಟ್ ಮಾಡಿದರೆ ಫ್ರಂಟ್ ಟು ಬ್ಯಾಕ್ ಪಾರ್ಕಿಂಗ್ ಸೆನ್ಸರ್ ಆಕ್ಟಿವೇಟ್ ಆಗುತ್ತೆ, ಯಾರೇ ಅಡ್ಡ ಬಂದರೂ ಪಾರ್ಕಿಂಗ್ ಸೆನ್ಸರ್ ವೈಬ್ರೇಟ್ ಆಗುತ್ತೆ. ಸೊ ಜೊತೆಗೆ ನಿಮಗೆ ಈ ಬಟನ್ ಪ್ರೆಸ್ ಮಾಡಿದರೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಅವೈಲೇಬಲ್ ಇಲ್ಲ, ಜಸ್ಟ್ ಈ ಬಟನ್ ಪ್ರೆಸ್ ಮಾಡಿದರೆ ರೇರ್ ವ್ಯೂ ಯಾವಾಗಲೂ ಕೂಡ ಆನ್ ಆಗೇ ಇರುತ್ತೆ ಡ್ರೈವಿಂಗ್ ಮೋಡಲ್ಲಿ. ಸೊ ಇದು ಕೂಡ ಡ್ರೈವ್ ಮೋಡ್ಸ್ ಅಂತಿದೆ, ಈ ಬಟನ್ ಪ್ರೆಸ್ ಮಾಡಿದರೆ ನೋಡ್ತಾ ಇರ್ಬೋದು. ಸ್ಪೋರ್ಟ್ಸ್ ಮೋಡು, ಎಕೋ ಮೋಡು, ನಾರ್ಮಲ್ ಮೋಡ್, ಈ ಮೂರು ಆಪ್ಷನ್ಸ್ ಇದೆ. ಸೊ ಡ್ರೈವ್ ಮಾಡ್ತಾ ಮೋಡ್ ಎಲ್ಲ ಚೇಂಜ್ ಮಾಡೋಣ. ಸೊ ಇದು ಬಂದುಬಿಟ್ಟು ಆಟೋ ಟ್ರಾನ್ಸ್ಮಿಷನ್ನು ನೋಡ್ತಿರ್ಬೋದು, ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲು, ಡ್ರೈವಿಂಗ್ ಮೋಡ್ ಇದೆ, ಹಾಗೆ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ಸೊ ಇದು ಬಂದುಬಿಟ್ಟು ಮ್ಯಾನುವಲ್ ಮೋಡು, ಪೆಡಲ್ ಶಿಫ್ಟರ್ಸ್ ಯೂಸ್ ಮಾಡೋದಕ್ಕೆ. ಸೊ ಹಾಗೆ ನೋಡ್ತಿರ್ಬೋದು ಎಲೆಕ್ಟ್ರಿಕಲ್ ಪಾರ್ಕಿಂಗ್ ಬ್ರೇಕ್ಸ್ ಇದೆ, ಹಾಗೆ ಆಟೋ ಹೋಲ್ಡ್ ಆಪ್ಷನ್ ಕೂಡ ಇದೆ, ಸ್ಮಾಲಾಗಿ ಒಂದು ಟಿನ್ ಹೋಲ್ಡರ್ ಇದೆ, ಇಲ್ಲೂ ಕೂಡ ಟಿನ್ ಹೋಲ್ಡರ್ ಇದೆ. ಸೊ ಈ ಬಟನ್ ಈ ಥರ ಪ್ರೆಸ್ ಮಾಡಿದರೆ ಒಂದು ಬಾಟಲ್ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ, ಬೇಡವ ಅಂತ ಹೇಳಿದರೆ ಈ ಥರ ಹಿಂಗೆ ಲಾಕ್ ಮಾಡ್ಬೋದು. ಜೊತೆಗೆ ಇಲ್ಲೂ ಕೂಡ ಸ್ಪೇಸ್ ಕೊಟ್ಟಿದ್ರೆ ನೋಡ್ತಾ ಇರ್ಬೋದು, ಆರ್ಮ್ ರೆಸ್ಟ್ ಕೂಡ ಎಷ್ಟು ಕಂಫರ್ಟಾಗಿದೆ. ಒಳಗಡೆ ನೋಡ್ತಿರ್ಬೋದು ಆರಾಮ್ಸೆ ಒಂದು ಮೊಬೈಲ್ ಅಥವಾ ಬಾಟಲ್ಸು. ಸೊ ನಿಮಗೆ ಟಿನ್ಸು, ವಾಟರ್ ಬಾಟಲ್ಸು ಕೂಡ ಇಡೋಕ್ಕಂತೂ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆರ್ಮ್ ರೆಸ್ಟ್ ಕೂಡ ನೋಡ್ತಿರ್ಬೋದು, ಫ್ರಂಟ್ ಬ್ಯಾಕ್ ಕೂಡ ಮಾಡ್ಕೋಬೋದು. ಸೊ ಬ್ಯಾಕು ಫ್ರಂಟು, ಸೊ ಆರಾಮ್ಸೆ ಡ್ರೈವ್ ಮಾಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೀವು ಓ ವಿ ಆರ್ ಎಮ್ ನೋಡ್ತೀವಿ ಅಂತ ಹೇಳಿದರೆ ಆಟೋಮೆಟಿಕಲಿ ಡಿಮ್ಮಿಂಗ್ ಓ ವಿ ಆರ್ ಎಮ್ಸ್ ಅಂತಲೇ ಹೇಳ್ಬೋದು, ಆಟೋ ಡಿಮ್ಮಿಂಗ್ ಓ ವಿ ಆರ್ ಎಮ್ಸ್ ಅಂತ ಹೇಳ್ತಾರೆ. ಸೊ ಇದು ಬಂದುಬಿಟ್ಟು ನಿಮಗೆ ನೈಟ್ ಹೊತ್ತು ಕಣ್ಣಿಗೆ ಹೊಡೆಯೋದಿಲ್ಲ. ಸೊ ತುಂಬ ಜನ ಕಂಪ್ಲೇಂಟ್ಸ್ ಇರ್ತಾರೆ ರಾತ್ರಿ ಕಣ್ಣಿಗೆ ಹೊಡಿತೆ. ಸೊ ಇದು ಆಟೋಮೆಟಿಕ್ ಓ ವಿ ಆರ್ ಎಮ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಟಾಪ್ ಆ್ಯಂಡ್ ವೇರಿಯಂಟ್ಸಲ್ಲಿ ಮಾತ್ರ ಕೊಡೋದು. ಮತ್ತು ಹಾಗೆ ಇದರಲ್ಲಿ ಒಂದಿಷ್ಟು ಫೀಚರ್ಸ್ ಕೊಟ್ಟಿದೆ, ಸಾಸ್ ಅಂತೇಳಿ. ಸೊ ಎಮರ್ಜೆನ್ಸಿ ಇದ್ದಾಗ ಸಾಸ್ ಬಟನ್ ಒತ್ತಿದ್ರೆ ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗುತ್ತೆ, ನಿಮ್ಮ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗುತ್ತೆ ಅದಕ್ಕೆ ಆ ನಂಬರಿಂದ ಸೊ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ ಏನಾದರೂ ಅರ್ಜೆನ್ಸಿ ಎಮರ್ಜೆನ್ಸಿ ಟೋಯಿಂಗ್ ಪ್ರಾಬ್ಲಮ್ ಅಂತಂದರೆ ಈ ಬಟನ್ ಕೂಡ ಒತ್ಬೋದು. ಹಾಗೆ ಬ್ಲೂ ಲಿಂಕ್ ಆಪ್ಷನ್ ಕೂಡ ಇದೆ. ಜೊತೆಗೆ ಇಲ್ಲೇ ನೋಡ್ತಾ ಇದ್ರೆ ಇದು ಬಂದುಬಿಟ್ಟು ಸೊ ನಿಮಗೆ ಮಿಡ್ ಒಂದು ಲೈಟ್ಸ್ ಅಂತ ಹೇಳ್ಬೋದು. ಜೊತೆಗೆ ಎರಡು ಎಲ್ ಇ ಡಿ ಲೈಟ್ಸ್ ಬರುತ್ತೆ, ಜೊತೆಗೆ ಮೈಕ್ಸ್ ಕೂಡ ಇದೆ, ಇದರಲ್ಲಿ ಮೈಕ್ ಇದೆ. ಸೊ ಒಂದು ಸನ್ರೂಫ್ ಕೂಡ ಯಾವ ಥರ ಓಪನ್ ಆಗುತ್ತೆ ಅದು ಕೂಡ ತೋರಿಸ್ಕೊಡ್ತೀನಿ. ಸನ್ರೂಫ್ ಕೂಡ ಇದೆ. ಸೊ ವರ್ಣದಲ್ಲಿ ಒಂದು ಸನ್ರೂಫ್ ಇದ್ದರೆ ಎಷ್ಟು ಖುಷಿಯಲ್ಲ. ಸೊ ಎಲ್ಲರೂ ಕೂಡ ಎಲ್ಲ ಫ್ಯಾಮಿಲಿ ಕೂಡ ಇವಾಗ ಯಾವ ಕಾರ್ ತೊಗೊಂಡ್ರು ಸನ್ರೂಫ್ ಇದ್ದರೆ ಚೆನ್ನಾಗಲ್ಲ ಅಂತ ಹೇಳ್ತಾರೆ. ಎಲ್ಲ ಕಾರಲ್ಲಿ ಕೂಡ ಸನ್ರೂಫ್ ಕಾಮನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಡ್ರೈವಿಂಗ್ ಯಾವ ಥರ ಇರುತ್ತೆ, ಡ್ರೈವಿಂಗ್ ಮೋಡ್ಸಲ್ಲಿ ಯಾವ ಥರ ಮೋಡ್ಸ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಆಟೋಮೆಟಿಕ್ ವೇರಿಯಂಟ್ ಡ್ರೈವಿಂಗ್
ಸೊ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಸೊ ಡ್ರೈವ್ ಮೋಡ್ ಹಾಕಿ ಬ್ರೇಕ್ ಬಿಟ್ಟು ಆಟೋಮೆಟಿಕಲಿ ಸ್ವಲ್ಪ ಮೂವ್ ಆಗುತ್ತೆ. ಸಿಟಿ ಕಂಡೀಷನೆಲ್ಲ ಓಡಿಸ್ಬೋದು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಇವಾಗ ಹಳ್ಳ ಗುಂಡಿ ರೋಡ್ಸಲ್ಲಿ ಅಥವಾ ಸಿಟಿ ಸಣ್ಣ ಕಂಜೆಸ್ಟೆಡ್ ಟ್ರಾಫಿಕಲ್ಲೆಲ್ಲ ಈ ವೆಹಿಕಲ್ ಮೂವ್ ಆಗುತ್ತಾ ತುಂಬ ಲೆಂತ್ ಇರೋದ್ರಿಂದ ತುಂಬ ಜನ ಕೇಳ್ತಿರ್ತೀರ. ಆರಾಮ್ಸೆ ಓಡಿಸ್ಬೋದು ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಫ್ರಂಟ್ ಬಂಪಿ ರೋಡ್ಸ್ ಎಲ್ಲ ಇದೆ. ಇದರಲ್ಲೆಲ್ಲ ನಿಮಗೆ ವೆಹಿಕಲ್ ಟಚ್ ಆಗುತ್ತಾ ಅಥವಾ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇದೆಯಾ ಅಂತ ತುಂಬ ಜನ ಕೇಳ್ತಾರೆ. ಸೊ ನೀವೇನು ಫ್ಲೂಯಿಡಿಕ್ ವರ್ನ ಕಂಪೇರ್ ಮಾಡ್ತೀರಿ ಅದಕ್ಕಿಂತ ಗ್ರೌಂಡ್ ಕ್ಲಿಯರೆನ್ಸ್ ಹೈಟ್ ಇದೆ ಅಂತಲೇ ಹೇಳ್ಬೋದು. ಸೊ ಟರ್ನಿಂಗ್ ರೇಡಿಯಸ್ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಯಾವುದೇ ಹ್ಯುಂಡೈ ವೆಹಿಕಲ್ ತೊಗೊಂಡ್ರೆ ನಿಮಗೆ ಗೇರ್ ಶಿಫ್ಟಿಂಗ್ ಆಗಿರಲಿ ಅಥವಾ ಸ್ಟೇರಿಂಗ್ ಸ್ಮೂತ್ನೆಸ್ ಆಗಿರಲಿ ತುಂಬ ಸ್ಮೂತ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಸುಮಾರು ಜನ ಇವಾಗ ಮೈಲೇಜು ವರ್ನ ಪೆಟ್ರೋಲ್ ವೇರಿಯಂಟ್ 1.5 ಲೀಟ್ರ್ ಅದರಲ್ಲೂ ಕೂಡ ಟರ್ಬೋ ಇಂಜಿನ್ ತೊಗೊಂಡ್ರೆ ಮೈಲೇಜ್ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಸೊ ಈಗ ಇದು ವೆಹಿಕಲ್ ಆಟೋಮೆಟಿಕ್ ವೇರಿಯಂಟು. ಸೊ ಆಟೋಮೆಟಿಕ್ ವೇರಿಯಂಟಲ್ಲಿ ನೀವು ಯಾವ ಥರ ಆಕ್ಸಿಲರೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಅಂತಲೇ ಹೇಳ್ಬೋದು. ಸೊ ಸಿಟಿ ಮೋಡ್ಸಲ್ಲೆಲ್ಲ ನೀವು ಆ್ಯಾವ್ರೇಜಾಗಿ ಸ್ಮೂತಾಗಿ ಆಕ್ಸಿಲರೇಟ್ ಮಾಡ್ತೀರಾ ಅಂತ ಹೇಳಿದರೆ ಒಂದು 13-14 ತನಕನೂ ಬರುತ್ತೆ. ಹೈವೇಲಿ ನೀಟಾಗಿ ಒಂದು 100-120 ತನಕ ಸ್ಮೂತಾಗಿ ಕ್ರೂಸ್ ಮಾಡ್ತೀವಿ, ರಫ್ ಆಗಲ್ಲ ಸ್ಮೂತಾಗಿ ಕ್ರೂಸ್ ಮಾಡ್ತೀವಿ ಅಂತ ಹೇಳಿದ್ರೆ 17-17.5 ತನಕನೂ ಬರುತ್ತೆ. ಸೊ ನೀವು ರಫ್ ಆಗಿ ಹ್ಯಾಂಡಲ್ ಮಾಡ್ತೀವಿ, ರಫ್ ಆಗಿ ಓಡ್ತೀವಿ ಹೈವೇಲಿ ಅಂತ ಹೇಳಿದರೆ ಒಂದು 15-15.5 ತನಕನೂ ಬರುತ್ತೆ. ಸಿಟಿಯಲ್ಲೆಲ್ಲ ನಿಮಗೆ ಒಂದು 10.5-11-12 ತನಕನೂ ಬರುತ್ತೆ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಸ್ಮೂತ್ ಇದೆ ಅಂತಲೇ ಹೇಳ್ಬೋದು. ಸೊ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಆರಾಮ್ಸೆ ಸಿಟಿಯಲ್ಲಿ ಕೂಡ ಓಡಿಸ್ಬೋದು. ಸೊ ತುಂಬ ಜನ ಏನಂತ ಅಂದ್ಕೊತಾರೆ ಅಂದರೆ ಪೆಟ್ರೋಲ್ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಮೈಲೇಜ್ ಬರೋದಿಲ್ಲ, ಆಮೇಲೆ ತುಂಬ ಫ್ಯೂಲ್ ಹಾಕಬೇಕು, ಮೈಲೇಜ್ ತುಂಬ ಕಡಿಮೆ, ಮೈಂಟೆನೆನ್ಸ್ ಈಸಿ ಬಟ್ ಮೈಲೇಜ್ ತುಂಬ ಕಡಿಮೆ ಅಂತ ಹೇಳ್ತಾ ಇರ್ತಾರೆ. ಸೊ ಇವಾಗ ನಿಮಗೆ ಕ್ರೂಸ್ ಕಂಟ್ರೋಲ್ ಹಾಕ್ಕೊಡ್ತೀನಿ, ಹಾಗೆ ಹ್ಯಾಡಾಸ್ ಫೀಚರ್ ಕೂಡ ಆನ್ ಮಾಡ್ತೀನಿ. ಸೊ ತುಂಬ ಜನ ಗೊತ್ತಿರೋದಿಲ್ಲ, ಸೊ ನಿಮಗೆ ವೈಟ್ ಲೈನ್ಸ್ ಇರಬೇಕು, ಎರಡು ಕಡೆಯೂ ವೈಟ್ ಲೈನ್ಸ್ ಇದ್ದರೆ ಮಾತ್ರ ನಿಮಗೆ ಹ್ಯಾಡಾಸ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆ ಕ್ರೂಸ್ ಕಂಟ್ರೋಲ್ ಕೂಡ ಆನ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಆನ್ ಮಾಡಿದ್ದೀನಿ ಕ್ರೂಸ್ ಕಂಟ್ರೋಲ್ ನೋಡ್ತಾ ಇರ್ಬೋದು. ಸೊ ವೆಹಿಕಲ್ ಅದೇ ಮೂವ್ ಆಗ್ತಾ ಇದೆ, ಸ್ಟೇರಿಂಗ್ ಕೂಡ ನೋಡ್ತಿರೋದು ಅದೇ ಕಂಟ್ರೋಲ್ ಮಾಡ್ತಾ ಇದೆ. ಚೆನ್ನಾಗಿದೆ ಅಲ್ವಾ ಇದು? ಲೆವೆಲ್ 1, ಲೆವೆಲ್ 2 ಅಲ್ಲ ಲೆವೆಲ್ 1. ಸೊ 11-1 ಅಂತ ಹೇಳಿದರೆ ಸೊ ನಿಮಗೆ ಲೆಫ್ಟು ರೈಟಲ್ಲಿ ವೈಟ್ ಲೈನ್ಸ್ ಇದೆ, ಅದೇ ಸ್ಟೇರಿಂಗ್ ಎಲ್ಲಿ ಬೇಕೋ ಎಲ್ಲಿ ಟರ್ನ್ ಇರುತ್ತೆ ಅದೇ ರೀತಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಸ್ಟೇರಿಂಗ್ ಬಿಟ್ಟಿದ್ದೀನಿ, ವೆಹಿಕಲ್ ಯಾವ ಪೊಸಿಷನ್ ಬೇಕೋ ಅದೇ ಲೈನಲ್ಲಿ ಹೋಗ್ತಾ ಇರುತ್ತೆ. ಸೊ ಕೀಪ್ ದ ಹ್ಯಾಂಡ್ಸ್ ಆನ್ ಸ್ಟೇರಿಂಗ್ ವೀಲ್ ಅಂತ ನೋಟಿಫಿಕೇಷನ್ ಬರ್ತದೆ, ನೋಡ್ತಾ ಇರ್ಬೋದು ಸ್ಟೇರಿಂಗ್ ಕೂಡ. ಸೊ ರೋಡ್ ಕರ್ವ್ ಇದೆ ಅದು ಕೂಡ ತಿರುಗ್ತಾ ಇದೆ ನೋಡ್ತಾ ಇರ್ಬೋದು. ಸೊ ಲೈನ್ ಕೂಡ ಮಿಸ್ ಮಾಡಲ್ಲ. ಹಾಗೆ ಡಿಸ್ಟೆನ್ಸು ಇದು ಇವಾಗ ವೆಹಿಕಲ್ ಎದುರುಗಡೆ ಹೋಗ್ತಿದೆ ಅಂತ ಹೇಳಿದರೆ ನೋಡ್ತಿರ್ಬೋದು ಅದೇ ಆಟೋಮೆಟಿಕ್ಕಾಗಿ ಬ್ರೇಕಿಂಗ್ ಆಗುತ್ತೆ. ಸೊ ನಾವು ಆಟೋಮೆಟಿಕ್ ಮಿಸ್ ಆಗಿ ಇವಾಗ ಏನೋ ನಿದ್ದೆ ಮೂಡಲ್ಲಿರ್ತೀವಿ ಅಥವಾ ಏನೋ ಫೋನಲ್ಲಿ ಮಾತಾಡ್ತಿರ್ತೀವಿ ಅಂದಾಗ ಹೈವೇಲೆಲ್ಲ ಹೋಗ್ತಾ ಸೊ ಆಟೋಮೆಟಿಕ್ಕಾಗಿ ಏನು ವೆಹಿಕಲ್ ಹೋಗ್ತಿರುತ್ತೋ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಸ್ಟೇರಿಂಗ್ ಕೂಡ ಅಷ್ಟೇ ನೋಡ್ತಿರ್ಬೋದು ಅದೇ ಎಳ್ಕೊಂಡು ಹೋಗುತ್ತೆ ಯಾಕಂತ ಹೇಳಿದರೆ ಅಡಾಸ್ ಆನ್ ಮಾಡಿರ್ತೀವಲ್ಲ. ಸೊ ಈ ಥರ ಎಲ್ಲ ಸಾಕಷ್ಟು ಫೀಚರ್ ಇದೆ ಅಂತ ಹೇಳ್ಬೋದು. ಜೊತೆಗೆ ನೀವೇನಾದ್ರು ವೆಹಿಕಲ್ ಡ್ರೈವ್ ಮಾಡ್ತಾ ಇರ್ತೀರಾ ಬ್ಲೈಂಡ್ ಸ್ಪಾಟ್ ನೋಡಿರೋದಿಲ್ಲ, ಸೊ ಮಿರರ್ ನೋಡಿದ ತಕ್ಷಣ ನಿಮಗೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡಲ್ಲಿ ನಿಮಗೆ ಬ್ಲಿಂಕ್ ಆಗುತ್ತೆ, ಅದೇನೊಂದು ಇನ್ವೈಟ್ರಿ ಮಾರ್ಕ್ ಇದೆ ಅದು ರೆಡ್ ಕಲರ್ ಆಗುತ್ತೆ. ಸೊ ಅದು ಕೂಡ ಮುಂದೆ ತೋರಿಸ್ಕೊಡ್ತೀನಿ. ಸೊ ಈ ಥರ ಸಾಕಷ್ಟು ಫೀಚರ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ವೆರಿ ಕಂಫರ್ಟ್ ರೈಡ್ ಅಂತ ಹೇಳ್ಬೋದು. ಯಾರಾದರೂ ಒಂದು ಲಕ್ಸುರಿ ವೆಹಿಕಲ್ ನೋಡ್ತಿರ್ತೀರಾ ಅಂತ ಹೇಳಿದರೆ ಆರಾಮ್ಸೆ ಈ ವರ್ನ ತಗೋಬೋದು, ಸಾಕಷ್ಟು ಫೀಚರ್ಸ್ ಎಲ್ಲ ಅಪ್ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂಚೆ ಎಲ್ಲ ವರ್ನದಲ್ಲೆಲ್ಲ ಡುವಲ್ ಡಿಸ್ಕ್ ಬ್ರೇಕ್ ಕೊಡ್ತಾಯಿದ್ರೆ ಈ ವೆಹಿಕಲಲ್ಲಿ ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದರೆ 4 ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರೇರಲ್ಲಿ ಕೂಡ ಡಿಸ್ಕ್ ಬ್ರೇಕ್ಸ್ ಇದೆ, ಜೊತೆಗೆ ನೀವು ಯಾವುದೇ ವರ್ನ ತೊಗೊಂಡ್ರು ನಿಮಗೆ ಕಾಂಪ್ಲಿಮೆಂಟ್ರಿಯಾಗಿ 6 ಏರ್ ಬ್ಯಾಗ್ಸ್ ಕೊಡ್ತಾರೆ. ಸೊ ಸೇಫ್ಟಿ ಎನ್ ಕ್ಯಾಪ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನ್ಯೂ ವರ್ನ ತುಂಬ ಚೆನ್ನಾಗಿದೆ, ಹೊರಗಡೆ ಒಂದು ರಗಡ್ ಲುಕ್ ಅಂತ ಹೇಳ್ಬೋದು. ಸೊ ಹಾಗೆ ಇಂಟೀರಿಯರ್ ವೈಸ್ ಕೂಡ ನೋಡ್ತಿರ್ಬೋದು, ಯಾವುದೇ ಡ್ಯಾಶ್ಬೋರ್ಡ್ ಆಗಿರಲಿ, ಸೀಟ್ಸ್ ಆಗಿರಲಿ, ಸ್ಟೇರಿಂಗ್ ಆಗಿರಲಿ, ನ್ಯೂ ಡಿಸೈನ್ ನ್ಯೂ ಲುಕ್ ಕೊಟ್ಟಿದ್ದಾರೆ. ಜೊತೆಗೆ ಹಾಗೆ ಟಚ್ಸ್ ಆಗಿರಲಿ ಅಥವಾ ಡ್ಯಾಶ್ಬೋರ್ಡ್ ಆಗಿರಲಿ ತುಂಬ ಸ್ಮೂತ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಡ್ರೈವಿಂಗ್ ಮಾಡೋರಿಗಂತೂ ಆರಾಮ್ಸೆಯಾಗಿ ಓಡಿಸ್ಬೋದು. ಸೊ ಹಾಗೆ ಕಂಫರ್ಟ್ ಇವಾಗ ಡ್ರೈವರ್ ಇದ್ದಾರೆ, ನಾವು ಬರೀ ಜಸ್ಟ್ ಕುತ್ಕೊಂಡು ಹೋಗೋರಿಗೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆರಾಮ್ಸೆ ಕಂಫರ್ಟ್ ಇದೆ, ರಿಕ್ಲೈನ್ ಮಾಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಬೂಟ್ ಕೆಪಾಸಿಟಿ ಕೂಡ ತುಂಬ ಚೆನ್ನಾಗಿದೆ, ಲೋಡೆಡ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಡ್ರೈವಿಂಗ್ ಮೋಡ್ ಕೂಡ ಆನ್ ಮಾಡಿ ತೋರಿಸ್ತೀನಿ. ಸೊ ಡ್ರೈವ್ ಮೋಡ್ ಇವಾಗ ನಾರ್ಮಲ್ ಮೋಡ್ ಇದೆ, ಇವಾಗ ಸ್ಪೋರ್ಟ್ಸ್ ಮೋಡು. ಸೊ ಸ್ಪೋರ್ಟ್ಸ್ ಮೋಡಿಗೆ ಹಾಕಿದರೆ ವೆಹಿಕಲ್
ರೇವ್ ಆಗುತ್ತೆ, ಹಾಗೆ ಪಿಕಪ್ ಕೂಡ ಇನಿಷಿಯಲ್ ಪಿಕಪ್ ಕೂಡ ತುಂಬ ರೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಈಕೋ ಮಾಡಲ್ಗೆ ಹೋದರೆ ನಿಮಗೆ ಮೈಲೇಜ್ ಬೇಕು, ಎಫಿಷಿಯನ್ಸಿ ಬೇಕು, ಹೈವೇಲಿ ಹೋಗ್ತಾ ಇದೆ ಅಂದರೆ ಸೊ ಇಕೋ ಮಾಡಲ್ ಕೂಡ ಡ್ರೈವ್ ಮಾಡ್ಬೋದು. ನಾರ್ಮಲ್ ಮೋಡ್ ಕೂಡ ಇದೆ. ಸೊ 3 ಮೋಡ್ಸ್ ಇದೆ. ಸೊ ನಿಮಗೆ ಸ್ಪೋರ್ಟ್ಸ್ ಮೋಡ್ ಹಾಕಿದರೆ ನಿಜವಾಗ್ಲೂ ಒಂದು ಸ್ಪೋರ್ಟ್ಸ್ ವೆಹಿಕಲ್ ಯಾವ ಥರ ಓಡಿಸಿರೋ ಅದೇ ಥರ ಫೀಲ್ ಆಗುತ್ತೆ. ಯಾಕಂತ ಹೇಳಿದರೆ ಇಂಜಿನ್ ಕೂಡ ರೇವ್ ತುಂಬ ಆಗುತ್ತೆ. ಸೊ ತುಂಬ ಇಲ್ಲೆಲ್ಲ ಡಿಸ್ಪ್ಲೇ ಎಲ್ಲ ಚೇಂಜ್ ಆಗುತ್ತೆ. ಸೊ ಎಲ್ಲ ಸೊ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ಲಿ ರೆಡ್ ಆಗುತ್ತೆ. ತುಂಬ ಕ್ರೇಜ್ ಆಗಿದೆ ಅಂತ ಹೇಳ್ಬೋದು ಈ ವೆಹಿಕಲಲ್ಲಿ. ಹಾಗೆ ಇನ್ನೊಂದು ಫೀಚರ್ ಅಂತ ಹೇಳಿದರೆ ಆಟೋ ಹೆಡ್ಲೈಟ್ಸ್ ಕೂಡ ಇದೆ, ಆಟೋ ಹೆಡ್ಲ್ಯಾಂಪ್ಸು. ಸೊ ಡಾರ್ಕ್ ಆದರೆ ಆಟೋಮೆಟಿಕ್ಕಾಗಿ ಹೆಡ್ಲೈಟ್ಸ್ ಆನ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದರೆ ಸೊ ಆಟೋ ವೈಪರ್ಸ್ ಒಂದು ಕೊಟ್ಟಿಲ್ಲ. ಸೊ ಆಟೋ ಹೆಡ್ಲ್ಯಾಂಪ್ಸ್ ಮಾತ್ರ ಇರೋದು. ಸೊ ಅದು ಕೂಡ ನೆಕ್ಸ್ಟ್ ಫೀಚರ್ ಆ್ಯಡ್ ಮಾಡ್ಬೋದು ಅಂದ್ಕೋಬೋದು. ಜೊತೆಗೆ ನಿಮಗೆ ಪೆಡಲ್ ಶಿಫ್ಟರ್ಸ್ ಕೂಡ ಇದೆ. ಸೊ ಅದನ್ನ ಕೂಡ ನೀವು ಆಕ್ಟಿವೇಟ್ ಮಾಡಿ ತೋರ್ತೀನಿ. ಸೊ ಡ್ರೈವಿಂಗ್ ಮೋಡಿಂದ ರೈಟಿಗೆ ಹಾಕ್ಕೊಂಡು ಯಾವ ಇವಾಗ ನೋಡಿ. ಸೊ ನೋಡ್ತಾ ಇರ್ಬೋದು ಇವಾಗ ಮ್ಯಾನುವಲ್ ಮಾಡಲಿದೆ. ಸೊ ರೇವ್ ಆಗ್ತಿದೆ ಸೆಕೆಂಡ್ ಗೇರು, ಥರ್ಡ್ ಗೇರಿಲಿ ಪೆಡಲ್ ಶಿಫ್ಟ್ ಮಾಡ್ತಾ ಇದ್ದೀನಿ, ಫೋರ್ತ್ ಗೇರು, ಫಿಫ್ತ್ ಗೇರು. ಸೊ 5 ಗೇರ್ಸ್ ಇವಾಗ ಗೇರ್ ಡೌನ್ ಮಾಡ್ತೀನಿ ನೋಡಿ, ಥರ್ಡು ಸೆಕೆಂಡು ಒನ್ನು. ವೆಹಿಕಲ್ ರೇವ್ ಆಗ್ತಿದೆ ಈಗ ಸೆಕೆಂಡು. ಸೊ ಪೆಡಲ್ ಶಿಫ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ. ಮ್ಯಾನುವಲ್ ಆಗಿ ಓಡಿಸ್ಬೋದು. ಇನ್ನೊಂದೇನಂದರೆ ತುಂಬ ಜನ ಗೊತ್ತಿರೋದಿಲ್ಲ, ಸೊ ಮ್ಯಾನುವಲ್ ಮೋಡಿಗೆ ಹಾಕಿದರೆ ಗೇರ್ ನಾವೇ ಡೌನ್ ಶಿಫ್ಟ್ ಮಾಡಬೇಕಾ ಅಂತ ತುಂಬ ಜನ ಕೇಳ್ತಿರ್ತಾರೆ. ಯಾವುದೇ ಥರ ಇರೋದಿಲ್ಲ. ಸೊ ಆಟೋಮೆಟಿಕ್ಕಾಗಿ ನೀವು ಬ್ರೇಕ್ ಹಿಡಿದಾಗ ಆಟೋಮೆಟಿಕ್ಕಾಗಿ ಅದೇ ಗೇರ್ ಡೌನ್ ಆಗುತ್ತೆ, ಅದು ಕೂಡ ತೋರಿಸ್ಕೊಡ್ತೀನಿ. ಸೊ ಈಗ ನೋಡ್ತಿರ್ಬೋದು ಗೇರ್ 2 ಇದ್ದೀನಿ ಈಗ. ಸೊ ಇವಾಗ ಸ್ಲೋ ಆಗೇ ಹೋದರೆ ಇವಾಗ ಸ್ಲೋ ಆಗಿ ಇವಾಗ ಬ್ರೇಕ್ ಹಿಡಿತೀನಿ. ಸೊ ವೆಹಿಕಲ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೆ ಅದೇ ಗೇರ್ 1 ಶಿಫ್ಟ್ ಆಗುತ್ತೆ ನೋಡ್ತಿರ್ಬೋದು. ಸೊ ಮತ್ತು ಗೇರ್ ಶಿಫ್ಟಿಂಗ್ ಮಾತ್ರ ನಾವು ಮಾಡಬೇಕು, ಗೇರ್ ಡೌನ್ ಆಟೋಮೆಟಿಕ್ ಅದೇ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನಾರ್ಮಲ್ ಮೋಡಿಂದ ಇವಾಗ ನಾರ್ಮಲ್ ಡ್ರೈವಿಂಗ್ ಮೋಡಿಗೆ ಹೋಗ್ತೀವಿ. ಇದರಲ್ಲಿ ಈ ಗೇರ್ ನಾಬಲ್ಲೇ ಸ್ಪೋರ್ಟ್ಸ್ ಮೋಡ್ ಇಲ್ಲ, ಬಟ್ ಈ ಡ್ರೈವ್ ಮಾಡಲ್ ಸ್ಪೋರ್ಟ್ಸ್ ಮೋಡ್ ಇದೆ ಅಂತ ಹೇಳ್ಬೋದು. ಜೊತೆಗೆ ಹಾಗೆ ನೋಡ್ತಿರ್ಬೋದು ಇದರಲ್ಲಿ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಎರಡೂ ಕೂಡ ಇದೆ ಸ್ಟೀರಿಂಗ್ ವೀಲು ನೋಡ್ತಿರ್ಬೋದು. ಸೊ ಅಪ್ರೋಚ್ ರೀಚು ಇದೆ, ಅಪ್ ಆ್ಯಂಡ್ ಡೌನ್ ಕೂಡ ಇದೆ. ಸೊ ನಿಮಗೆ ಯಾವ ಪೊಸಿಷನಲ್ಲಿ ಬೇಕೋ ಆ ಪೊಸಿಷನಲ್ಲಿ ಇಟ್ಕೋಬೋದು. Thank you.